ಒಬ್ರು ಕಾಲರ್ ಇದ್ದಾರೆ, ಬಳ್ಳಾರಿಯಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ ಬಸವರಾಜ್, ಡಾಕ್ಟರ್ ಇದ್ದಾರೆ. ಹೇಳಿ ಬಸವರಾಜ್, ತಮ್ಮ ತೊಂದರೆ ಏನು ಹೇಳಿ ಸರ್. ಇಲ್ಲ ಸರ್, ಏನ್ ತೊಂದ್ರೆ ಅಂದ್ರೆ ಸರ್, ನನ್ಗೆ ರಿಸರ್ಚ್ ತುಂಬಾ ಬರ್ತಾವ ಸರ್. ನೀರನ್ನು ಜಾಸ್ತಿ ಕುಡಿತೀನಿ ಸರ್, ಶುಗರ್ ಟೆಸ್ಟ್ ಮಾಡ್ತೀನಿ ಸರ್, ಏನು ಶುಗರ್ ಇಲ್ಲ ಅಂತ ಹೇಳ್ಯಾರ ಸರ್. ರಿಸರ್ಚ್ ತುಂಬಾ ರಿಸರ್ಚ್ ಬರ್ತಾವ ಸರ್. ಎಷ್ಟು ಸಾರಿ ಎದ್ದೇಳ್ತೀರಿ ರಾತ್ರಿ ಹೊತ್ತು? ಒಂದು ರಾತ್ರಿ ಒಂದು ಇದು ಯಾರು ಸರ್, ನಾವು ಗಂಡ ಹೆಂಡತಿ ಲೈಂಗಿಕ ಸಂಪರ್ಕ ಮಾಡಿದ್ಮೇಲೆ ಅಂತ ಒಂದು ಮೂರ್ನಾಲ್ಕು ಸಲ ಇದಾವ ಸರ್. ಮೂರ್ನಾಲ್ಕು ಸಾರಿ ಹೋಗಿ ಯೂರಿನ್ ಪಾಸ್ ಮಾಡ್ತೀರಾ? ಹೌದು ಸರ್. ಲೈಂಗಿಕ ಸಂಪರ್ಕ ಮಾಡದೇ ಇದ್ರೆ ಅವಾಗೂ ಹೋಗಿ ಬರ್ತೀವಿ ಸರ್, ಅವಾಗೂ ಹೋಗ್ತೀವಿ. ಒಂದೊಡಿ ಯೂರಿನ್ ಹೋಗೋ ಜಾಗದಲ್ಲಿ ಒಂದು ಪ್ರಾಸ್ಟೇಟ್ ಗ್ರಂಥಿ ಅಂತ ಒಂದು ಶುಕ್ಲ ಗ್ರಂಥಿ ಇರ್ತದೆ. ಆ ಶುಕ್ಲ ಗ್ರಂಥಿ ಏನಾದರೂ ಸ್ವಲ್ಪ ದಪ್ಪ ಆದಾಗ ಈ ರೀತಿ ಪದೇ ಪದೇ ಮೂತ್ರ ಮಾಡಬೇಕು ಅನಿಸುತ್ತೆ. ಜೊತೆಗೆ ಈ ಮೂತ್ರಕೋಶದಲ್ಲೊಳಗಡೆ ಏನಾದ್ರೂ ದೋಷ ಇದ್ದರೆ, ಗೆಡ್ಡೆ ಗಂಟು ದುರ್ಮಾಂಸ ಅಥವಾ ಕಲ್ಲು ಸೇರಿಕೊಂಡಿದ್ರೆ ಆಗ ಕೂಡ ಈಗ ಅತಿ ಮೂತ್ರ ಅಥವಾ ಫ್ರೀಕ್ವೆಂಟ್ ಯುರಿನೇಷನ್ ಆಗುತ್ತೆ. ಜೊತೆಗೆ ಮೂತ್ರ ನಳಿಕೆ ಯುರೆತ್ರ ಏನಿದೆ ಅದರಲ್ಲೇನಾದ್ರೂ ಸ್ವಲ್ಪ ಇನ್ಫ್ಲಮೇಷನ್ ಇನ್ಫೆಕ್ಷನ್ ಸೋಂಕುಂಟಾದರೂ ಕೂಡ ಈ ರೀತಿ ಹೆಚ್ಚು ಮೂತ್ರ ಮಾಡಬೇಕು ಅನಿಸುತ್ತೆ. ಆದ್ದರಿಂದ ನೀವು ಒಂದ್ಸರಿ ಈ ಸ್ಕ್ಯಾನಿಂಗ್ ಒಂದನ್ನು ಮಾಡಿಸಿ, ಒಂದು ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಟ್ರಸ್ ಅಂತ TRUS ಟ್ರಸ್ಸನ್ನು ಸ್ಕ್ಯಾನಿಂಗನ್ನು ಮಾಡಿಸಿ. ಜೊತೆಗೆ KUB ಸ್ಕ್ಯಾನಿಂಗ್, ಕಿಡ್ನಿ ಯುರೇಟರ್ ಮತ್ತು ಬ್ಲ್ಯಾಡರ್, ಮೂತ್ರಪಿಂಡಗಳು, ಮೂತ್ರಕೋಶ ಮತ್ತು ಮೂತ್ರ ನಳಿಕೆ ಇವುಗಳನ್ನು ಸಹ ಪರೀಕ್ಷೆ ಮಾಡಿ. ಒಳಗಡೆ ಏನಾದ್ರೂ ಕಲ್ಲು ಸೇರ್ಕೊಂಡಿದೆಯಾ ಅಥವಾ ಗೆಡ್ಡೆ ಗಂಟು ದುರ್ಮಾಂಸ ಇದೆಯಾ ಅದನ್ನು ಸ್ಟಡಿ ಮಾಡ್ತಾರೆ. ಮೂರನೇದು ಒಂದ್ಸರಿ ಮೂತ್ರ ಪರೀಕ್ಷೆ ಮಾಡಿಸಿ. ಒಂದ್ಸರಿ ಕೆಲವು ಸರಿ ಮೂತ್ರದಲ್ಲಿ ಇನ್ಫೆಕ್ಷನ್ ಆದರೆ, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದರೂ ಕೂಡ ಈ ರೀತಿ ಅತಿ ಮೂತ್ರ ಆಗ್ತಾ ಇರ್ತದೆ. ಅದರಿಂದ ಯುರಿನ್ ಒಂದ್ಸರಿ ಪರೀಕ್ಷೆ ಮಾಡಿಸಿ. ಈ ಮೂರು ಪರೀಕ್ಷೆಗಳನ್ನು ಮಾಡಿಸಿ.